ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಅರಿವಿನ ಕಾರ್ಯಕ್ರಮ ಹಳೆಯ ಜಿಲ್ಲಾ ನ್ಯಾಯವಾದಿಗಳ ಸಭಾಂಗಣದಲ್ಲಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಆರ್ಕೆ ತಾಳಿಕೋಟೆ ಅವರಿಂದ ಉದ್ಘಾಟನೆ. ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಸರ್ ಸಿವಿ ರಾಮನ್ ಮತ್ತು ಮೇರಿ ಕ್ಯೂರಿ ಅವರ ಜನ್ಮದಿನ ಕಾರ್ಯಕ್ರಮ. ಸರ್ ಸಿವಿ ರಾಮನ್ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತರಾದ ಭೌತಶಾಸ್ತ್ರ ವಿಭಾಗದ ನಿವೃತ್ತ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಎಂಎಸ್ ಜೋಗದ ಅವರಿಂದ ಚಾಲನೆ. ಹಿರಿಯ ರೆಡ್ ಕ್ರಾಸ್ ಸಲಹೆಗಾರರಿಗಾಗಿ ಜರುಗಿದ ಒಂದು ದಿನದ ಕಾರ್ಯಾಗಾರ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಜಿಲ್ಲಾ ಇಲಾಖೆ ವತಿಯಿಂದ ಮಿನಿ ವಿಧಾನಸೌಧದಲ್ಲಿ ಆಯೋಜನೆ. ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ಏಕೀಕರಣ ಮತ್ತು ಚಳುವಳಿ ಕುರಿತು ಉಪನ್ಯಾಸ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯದ ವತಿಯಿಂದ ಸತ್ಯಂ ಕಾಲೇಜಿನಲ್ಲಿ ಆಯೋಜನೆ. ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕುರಿತು ಜರುಗಿದ ವಿಚಾರ ಸಂಕಿರಣ. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆಯಿಂದ ಮಹಿಳಾ ಪಾಲಿಟೆಕ್ನಿಕ್ನಲ್ಲಿ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ ಹಾಗೂ ಮಾನಸಿಕ ಆರೋಗ್ಯ ಕುರಿತು ಒಂದು ದಿನದ ಅರಿವಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ವಿತರಣೆ ಹಾಗೂ ಮಾನಸಿಕ ಆರೋಗ್ಯದ ಕುರಿತು ಅರಿವಿನ ಕಾರ್ಯಕ್ರಮವು ದಿನಾಂಕ 7 ನವೆಂಬರ್ 2019 ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಹಳೆಯ ಜಿಲ್ಲಾ ನ್ಯಾಯವಾದಿಗಳ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಆರ್ಕೆ ತಾಳಿಕೋಟಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಅರುಣಕುಮಾರ್ ಬಿ ಕಿಣ್ಣಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಗೋಮತಿ ರಾಘವೇಂದ್ರ ಆಗಮಿಸಿದ್ದರು. ಅತಿಥಿಗಳಾಗಿ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ರಾಜಕುಮಾರ ಕುಲಕರ್ಣಿ, ಎಬಿಎಆರ್ಕೆ ಕಲಬುರಗಿ ವಿಭಾಗದ ವಿಭಾಗೀಯ ಸಮಾಲೋಚಕರಾದ ಡಾಕ್ಟರ್ ಅಲಿಬಾಬಾ, ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರಾದ ಡಾಕ್ಟರ್ ನಾಮದೇವ ಚವ್ಹಾಣ, ಯುಎಫ್ಡಬ್ಲ್ಯೂಸಿ ಕಲಬುರಗಿಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸುನಿಲ್ ಶೇರಿಕಾರ್ ಹಾಗೂ ಜಿಲ್ಲಾ ನ್ಯಾಯವಾದಿಗಳ ಸಂಘದ ಜನರಲ್ ಸೆಕ್ರೆಟರಿ ಶರಣಬಸವ ಸಿ ಪಸ್ತಾಪುರ ಆಗಮಿಸಿದ್ದರು. ಮೆಂಟಲ್ ಹೆಲ್ತ್ ಆ್ಯಕ್ಟ್ 2017 ಅದರಾಗೇನಿದೆ ಹಿಂದಿನ ಆ್ಯಕ್ಟ್ದಲ್ಲಿ ಇದ್ದಂಥ ಕೆಲವು ಲೋಪದೋಷಗಳನ್ನು ತೆಗೆದುಹಾಕಿ ಅವರಿಗೆ ಅದೊಂದು ಹಕ್ಕು. ಯಾರಿಗೆ ಈ ಮಾನಸಿಕವಾಗಿ ಖಿನ್ನತೆ ಇರೋರಿಗೆ ಅವರು ಮುಖ್ಯವಾಹಿನಿಗೆ ಬರಲಿಕ್ಕೆ ಅರ್ಹರು, ಮತ್ತು ಅದೊಂದು ಅವ್ರ ಹಕ್ಕು ಅಂತಂದು ಆ ಇದರಲ್ಲಿ ಪ್ರತಿಪಾದನೆ ಆಗಿದೆ. ಅದನ್ನು ನಾವು ನೀವೆಲ್ಲ ಕೂಡಿ ಅಷ್ಟು ಆ ಮಾನಸಿಕ ಅಸ್ವಸ್ಥ ಇದ್ದ ಜನರಿಗೆ ಸರಿಯಾದ ಏನು ಮಾರ್ಗದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡಬೇಕು. ಒಂದು ಮತ್ತು ಇದ್ರಾಗ ಏನಿದೆ ಅಂತಂದರೆ ಸಾಮಾನ್ಯವಾಗಿ ಈ ಸ್ಟ್ರೆಸ್ ಅನ್ನೋದು ಅದರಲ್ಲಿಂದನೇ ಈ ಮಾನಸಿಕ ಅಸ್ವಸ್ಥ ಆಗುತ್ತದೆ ಅಂತ ಅನ್ನೋದು ಹೇಳ್ತಾರೆ. ಸ್ವಲ್ಪ ಸ್ಟ್ರೆಸ್ಸು ಒಳ್ಳೇದು ಅಂತ ಹೇಳ್ತಾರೆ, ಯಾಕಂದರೆ ಅದು ಇಟ್ ಗೋಸ್ ಅಸ್ ಇಟ್ ಮೇಕ್ಸ್ ಅಸ್ ಗೋಯಿಂಗ್ ಇನ್ ಟು ರೀಚ್ ಅವರ್ ಗೋಲ್. ಸ್ವಲ್ಪ ಏನೂ ಇರಲಿಲ್ಲ ಅಂತಂದರೆ ಯಾಕೆ ಹಿಂದೆ ಅದನ್ನು ಇಷ್ಟು ಕೆಲಸ ಮಾಡಬೇಕು ಅಂತ ಹೇಳಿಲ್ಲ ಅಂತಂದ್ರೆ ಅದು ನಮಗೆ ಇಟ್ಬೇಕಾಗಿ ಮಾಡಿ ಇಟ್ಬಿಡ್ತೀವಿ. ಅದಕ್ಕೆ ಸ್ವಲ್ಪ ಬೇಕದಕ್ಕೆ ಅದು ದಟ್ ಈಸ್ ಲಿಟ್ಲ್ ಬಿಟ್ ಸ್ಟ್ರೆಸ್ ಈಸ್ ನನ್ನ ಬಹುತೇಕ ಡಾಕ್ಟ್ರ್ ಹೌದಂತಾರೆ ಗೊತ್ತಿಲ್ಲ.
ಅದು ಬೇಕಂತ. ಆದ್ರೆ ಓವರ್ ಸ್ಟ್ರೆಸ್ ಮಾಡ್ಕೊಂಡ್ವಿ ಅಂದ್ರೆ ಓವರ್ ಸ್ಟ್ರೆಸ್ ಇದ್ದದನ್ನ ನಾವೇ ಹೆಚ್ಚಿಗೆ ಮಾಡ್ಕೊಂಡು ಕೆಸ ಅದನ್ನೇ ನಾವು ಮೆಂಟಲ್ ಇಂಬ್ಯಾಲೆನ್ಸ್ ಮಾಡಿಕೊಂಡ್ವಿ ಅಂತಂದರೆ ನಮಗೆ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಹೊರೆ ಆಗ್ತೀವಿ. ಅದು ಆ ಹೊರೆ ಆಗಬೇಕಾದ್ರೆ ಅದನ್ನೇ ಮುಂದೆ ಹೇಗೆ ರೆಮಿಡಿ ತೊಗೋಬೇಕು ಅಂತ ಅನ್ನೋದು. ಅದು ಏನಾಗುತ್ತೆ, ಕೆಲವರು ಅದನ್ನು ಬೇಗ ಹೇಳ್ಕೊಳ್ಳೋದಿಲ್ಲ. ಆಮೇಲೆ ಕುಟುಂಬದಾಗೂ ಏನಾಗ್ತದೆ, ವೈದ್ಯರ ಹತ್ರ ಈ ಸೈಕ್ಯಾಟ್ರಿಸ್ಟಿನ ಭೇಟಿ ಆಗೋದಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಂತ ಎಲ್ಲಿ ಹೋಗಿದ್ರಿ ಅಂತ ಕೇಳ್ತಾರೆ. ಈಗ ವೈದ್ಯರು ಡಾಕ್ಟರ್ ಹತ್ರ ಹೋಗಿದ್ವಿ, ಅದೇ ಸಾಮಾನ್ಯವಾಗಿ ಬೇರೆ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಹುಷಾರಿಲ್ಲ ಅಂತ ಹೇಳ್ಕೊಳಕ್ಕೆ ಅಗದಿ ಖುಷಿಯಿಲ್ಲ ಅಂತ ಹೇಳ್ಕೊಳ್ತಾರೆ. ಏನಂದ್ರೆ ಜ್ವರ ಬಂದಿದ್ರೆ ಹೋಗಿದ್ದೆ ಅಂತಂದು. ಆದರೆ ಇದು ಏನದು ಹಂಗಿಲ್ಲ, ಇದು ಯಾವುದೋ ಸ್ವಲ್ಪ ಹಿಂಜರಿತನ ಮನುಷ್ಯ. ಏನಂದರೆ ನಾನು ಮಾನಸಿಕ ಖಿನ್ನತೆ ಆಗೈತೆ ನನಗೆ ಅಂತ ಯಾರೂ ಅನ್ಕೊಳ್ಳೋದಿಲ್ಲ. ಅವರು ಯಾರಿಗೆ ಮಾನಸಿಕ ಖಿನ್ನತೆ ಇದ್ದಾರೆ, ದೇ ಡೋಂಟ್ ಸೇ ದಟ್ ದೇ ಆರ್ ಮೆಂಟಲಿ ಇಲ್ ದೇ ಫೀಲ್ ದಟ್ ರಾದರ್ ದೇ ಫೀಲ್ ದಟ್ ಯು ಆಲ್ ಅದರ್ ಪರ್ಸನ್ ಸರ್ ನಾಟ್ ಅಪ್ ಟು ದಿ ಮಾರ್ಕ್ ಅಂತ ಹಂಗೇನೋ ಇದ್ದಂಗೆ ಐತೆ ಅದನ್ನ. ಕಲಬುರಗಿ ಜಿಲ್ಲಾ ವಿಜ್ಞಾನ ಕೇಂದ್ರದಲ್ಲಿ ಸರ್ ಸಿ ವಿ ರಾಮನ್ ಮತ್ತು ಮೇರಿ ಕ್ಯೂರಿ ಅವರ ಜನ್ಮದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ವಿಜ್ಞಾನ ಕೇಂದ್ರ ಕಲಬುರಗಿಯ ಸಭಾಂಗಣದಲ್ಲಿ ಸರ್ ಸಿ ವಿ ರಾಮನ್ ಹಾಗೂ ಮೇರಿ ಕ್ಯೂರಿ ಅವರ ಜನ್ಮದಿನ ಕಾರ್ಯಕ್ರಮವು ದಿನಾಂಕ 7 ನವೆಂಬರ್ 2019 ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ರಾಮನ್ ಎಫೆಕ್ಟ್, ವಾಟ್ ಈಸ್ ದಟ್ ರಾಮನ್ ಎಫೆಕ್ಟ್? ಆಲ್ರೆಡಿ ದೇ ಮೆನ್ಷನ್ ಸ್ಕ್ಯಾಟರಿಂಗ್ ಆಫ್ ಲೈಟ್. Here, I mentioned to one thing, C.V. Raman not only genius, he was so lucky. Effort ಎಲ್ಲರದ್ದು ಇರ್ತದೆ. ಒಂದು ಸ್ಟೇಜಿಗೆ ಹೋದ ಬಳಕ ವಿಜ್ಞಾನಿಗಳದೇ ಇರ್ಬೋದು, ಅಥವಾ ರೈತಂದೇ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಎಫರ್ಟ್ ಇದ್ದೇ ಇರ್ತದೆ. ಅಲಾಂಗ್ ವಿತ್ ದ್ಯಾಟ್ ಸಮಕಾಲೀನ ಮಂದಿನೂ ಚೆನ್ನಾಗಿರ್ಬೇಕಂತ. ಈಗ ನೋಡು, ಲಕ್ಷ್ಮೀನಾರಾಯಣ ಇಸ್ ಗುಡ್ ಬಿಕಾಸ್ ಎಜುಕೇಷನ್ ಆಫೀಸರ್ ಇಸ್ ಗುಡ್, ಮಿಸ್ಕಿನ್ ಇಸ್ ಗುಡ್, ಆಲ್ ದೇ ಆರ್ ಪ್ರಿಪೇರಿಂಗ್ ಸಪೋರ್ಟಿಂಗ್ ಹಿಮ್, ದೇರ್ ಫೋರ್ ಈಸ್ ಪುಟ್ಟಿಂಗ್ very good programs and all these things. Especially you are lucky, you are born, you are studying in Gulbarga, you having these facilities. The science center facility started in 1972, that initially in only one room in temple premises, thereafter they have shifted to the MPHS. With so many people's efforts, now the science center is there. You are very lucky, you have all the experiment in your hand, you see many concepts. Without effort, just seeing all concepts are there. But because of that, I am telling Raman also lucky. You see, a Raman born, he was so intelligent and he got the IAS officer level job in post office. That is a finance officer. He used to stay in Calcutta. Luckily, one Mukherjee started one cultivation of science. You read that biography while going. Raman not only lucky, his wife also very good supporting. Similarly, my wife is here, she supports her. Now, Raman, in those days, he used to get 300 rupees salary. Raman wife, she used to tell that, because you are getting 100 rupees more, because you have married me. That's why it was a British call. ಲಗ್ನ ಆದರೆ 100 ರೂಪಾಯಿ ಕೊಡ್ತೀವಿ. ದೇರ್ ಫೋರ್ ಬಿಕಾಸ್ ಆಫ್ ಹರ್ ವೈಫ್ ಯು ಯೂಸ್ ಟು ಗೆಟ್ 100 ರುಪೀಸ್ ಮೋರ್. ಎನಿ ಹೌ, ಐ ಡೂಯಿಂಗ್ ದ್ಯಾಟ್ ವರ್ಕ್ ಯೂಸ್ ಟು ಪಾಸ್ ತ್ರೂ ದಿ ಕಲ್ಟಿವೇಷನ್ ಆಫ್ ಸೈನ್ಸ್. ಅಸ್ತೋಸ್ ಮುಖರ್ಜಿ ಅಂತ ದೇ ಸ್ಟಾರ್ಟೆಡ್ ದ ಸೆಂಟರ್ ಫಾರ್ ರಿಸರ್ಚ್. ಅವೇನೋ ಬೋರ್ಡ್ ನೋಡ್ತಾ ಇದ್ದ, ಅಲ್ಲೆಲ್ಲ ನೋಡಿರ್ಬೇಕು ಕಲ್ಕತ್ತಾ ನೋಡ್ರಿ. ಅವ್ರು ಮೊದಲು ಗಾಡಿಗಳು ಇರ್ತಿತ್ತು, ಏನೋ ಅದಾವ ಜಟ್ಕಲ್ಲ ಡ್ರಾಮನ್ ಅಂತಿರ್ತಾರೆ. ಅವ್ರಿಗೆ ಅದು ಟ್ರೈನಿಂಗ್ ಏನು, ಯಾರು ಬೇಕು ಹೋಗೋದು, ಯಾರು ಬೇಕಾದಾಗ ನಿಲ್ಸೋದು, ಇನ್ನು ಅದ ಕಲ್ಕತ್ತಾ ಅದ್ರೊಳಗೆ ಹೋಗ್ತಿದ್ದ. ಇದೇನು ನೋಡಿ ಅವನಿಗೆ ಪರೇಷನ್ ಆಯಿತು. ಒಂದು ದಿವಸ ಹೋಗಿ ಏನು ಮಾಡಬೇಕು, ರಿಸರ್ಚ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ಇಂಥ ದೊಡ್ಡ ಜಾಬ್ ಬಿಟ್ಟು, ಯಾಕಂದರೆ ಆ ಟೈಮ್ನ 4,00,000 ರೂಪಾಯಿ ಪಗಾರ ಇದ್ದಂಗೆ, ಆ ಜಾಬ್ ಬಿಟ್ಟು ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಬೇಕಂತಾನೆ ಮನಸ್ಸು ಮಾಡ್ಬೇಕಾದ್ರೆ ದೊಡ್ಡ ಡಿಸಿಷನ್. ಈ ಸ್ಟಾರ್ಟೆಡ್ ದಟ್ ವರ್ಕಿಂಗ್ ಲಕ್ಕಿಲಿ. ಆಲ್ರೆಡಿ ರಾಮನ್ ನಾಟ್ ಓನ್ಲಿ ಜೀನಿಯಸ್, ಈಸ್ ಲಕ್ಕಿ ಆಲ್ಸೋ. ಇ ಗಾಟ್ ವೆರಿ ಗುಡ್ ಸ್ಟೋನ್ಸ್ ಲೈಕ್ ಮೆನನ್, ಕೃಷ್ಣ ಮೆನನ್, ರಾಮಸ್ವಾಮಿ, ದೇ ಆರ್ ಸೋ ಇಂಟೆಲಿಜೆಂಟ್. ನೋ ಅದು ಅಲ್ಲದೆ ಕೂಡ ಸಮಕಾಲೀನ ಮಂದಿನೂ ಅವ್ರು ಕೆಲಸ ಮಾಡ್ತಕ್ಕಿರ್ಬೇಕು. ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಂತ ಹೇಳಿದ್ರು. ವಾಟ್ ಈಸ್ ದಿ ಸ್ಕ್ಯಾಟ್ರಿಂಗ್ ಆಫ್ ಲೈಟ್? ವೆನ್ ಲೈಟ್ ಇನ್ಸಿಡೆಂಟ್ ಅನೇ ಪಾರ್ಟಿಕಲ್, ಸಮ್ ಕ್ವಾಂಟಿಟಿ ವಿಲ್ ಅಬ್ಸಾರ್ಬ್, ಸಮ್ ಕ್ವಾಂಟಿಟಿ ವಿಲ್ ರಿಫ್ಲೆಕ್ಟ್, ಅಂಡ್ ಸ್ಕ್ಯಾಟ್ರಿಂಗ್ ಟೇಕ್ಸ್ ವಿತ್ ದಟ್ ಫೆನಾಮಿನಾ.
ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸರ್ ಸಿವಿ ರಾಮನ್ ರವರ ಜೀವನ ಮತ್ತು ಸಾಧನೆಯ ಕುರಿತು ವಿಶೇಷ ಉಪನ್ಯಾಸ ನೀಡಲು ಸರ್ ಸಿವಿ ರಾಮನ್ ವಿಜ್ಞಾನ ಪ್ರಶಸ್ತಿ ಪುರಸ್ಕೃತರಾದ ಕಲಬುರಗಿಯ ನಿವೃತ್ತ ಭೌತಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂಎಸ್ ಜೋಗದ ಆಗಮಿಸಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಲಬುರಗಿ ಜಿಲ್ಲಾ ಶಾಖೆಯ ವತಿಯಿಂದ ಕಿರಿಯ ರೆಡ್ ಕ್ರಾಸ್ ಸಲಹೆಗಾರರಿಗಾಗಿ ಒಂದು ದಿನದ ಕಾರ್ಯಾಗಾರವನ್ನು ಕಲಬುರಗಿಯ ಮಿನಿ ವಿಧಾನಸೌಧದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಕಲಬುರಗಿ ಜಿಲ್ಲಾ ಶಾಖೆಯ ವತಿಯಿಂದ ಕಿರಿಯ ರೆಡ್ ಕ್ರಾಸ್ ಸಲಹೆಗಾರರಿಗಾಗಿ ಒಂದು ದಿನದ ಕಾರ್ಯಾಗಾರವು ಗುರುವಾರ ದಿನಾಂಕ 7 ನವೆಂಬರ್ 2019 ಬೆಳಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ಮಿನಿ ವಿಧಾನಸೌಧದ ಕಾಂಪೌಂಡ್ ಒಳಗಡೆ ಇರುವ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಅಂಡ್ ಪಬ್ಲಿಸಿಟಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಪ್ರಥಮ ಚಿಕಿತ್ಸೆಯ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ನಿತಿನ್ ಕುಣ್ಣೂರ ಹಾಗೂ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರಿನ ಜೆಆರ್ಸಿ ಸ್ಟೇಟ್ ಕಮಿಟಿ ಸದಸ್ಯರಾದ ದತ್ತು ಅಗರ್ವಾಲ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಐಆರ್ಸಿಎಸ್ ಕಲಬುರಗಿಯ ಚೇರ್ಮನ್ ಅಪ್ಪಾರಾವ್ ಅಕ್ಕೋಣೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಐಆರ್ಸಿಎಸ್ ಕಲಬುರಗಿಯ ವೈಸ್ ಚೇರ್ಮನ್ ಅರುಣ್ಕುಮಾರ್ ಲೋಯಾ, ಖಜಾಂಚಿಗಳಾದ ಭಾಗ್ಯಲಕ್ಷ್ಮಿ ಎಂ, ಗೌರವ ಕಾರ್ಯದರ್ಶಿಗಳಾದ ರವೀಂದ್ರ ಶಾಬಾದಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಾಗಾರವನ್ನು ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೆ. ಈ ಕಾರ್ಯಾಗಾರದ ಮುಖ್ಯ ಉದ್ದೇಶ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ಮುಂದೆ ಆ ರೆಡ್ ಕ್ರಾಸ್ನ ಇತಿಹಾಸ ಅವೆಲ್ಲವನ್ನು ನನ್ನ ಉಪನ್ಯಾಸದಲ್ಲಿ ಅದನ್ನು ತಮಗೆ ತಿಳಿಪಡಿಸ್ತೇನೆ. ಆದರೆ ಈಗ ನೇರವಾಗಿ ಸಂಬಂಧಪಟ್ಟಂಥ ಜೂನಿಯರ್ ರೆಡ್ ಕ್ರಾಸ್ ನಮ್ಮ ಭಾರತದಲ್ಲಿ ಶುರು ಆಗಿದ್ದು 1925 ಅಂದರೆ ಇನ್ನೊಂದು 4-5 ವರ್ಷ ಆದರೆ ಒಂದು 100 ವರ್ಷಗಳಾಗ್ತದೆ ಶುರುವಾಗಿ. ಇದರ ಮುಖ್ಯ ಉದ್ದೇಶ ಅಂದರೆ ವಿದ್ಯಾರ್ಥಿಗಳಲ್ಲಿ ಬಾಲ್ಯದಿಂದಲೇ ಅವರಲ್ಲಿ ಸಮಾಜ ಸೇವಾ ಮನೋಭಾವನೆಯನ್ನು, ಸ್ವಚ್ಛತೆಯ ಮನೋಭಾವವನ್ನು, ಆರೋಗ್ಯ ದೃಷ್ಟಿಕೋನವನ್ನು ಅವರು ಬೆಳೆಸಿಕೊಳ್ಳಬೇಕು ಅಂತಕ್ಕಂಥ ಉದ್ದೇಶದಿಂದ ಶಾಲೆಗಳಲ್ಲಿ ಈ ಜೂನಿಯರ್ ರೆಡ್ ಕ್ರಾಸನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಪ್ರತಿಯೊಂದು ಶಾಲೆಯಲ್ಲಿ ಕೂಡ, ಅದು ಹೈಯರ್ ಪ್ರೈಮರಿ ಸ್ಕೂಲ್ ಇರಲಿ, ಹೈಸ್ಕೂಲ್ ಇರಲಿ, ಅಲ್ಲಿ ಈ ಒಂದು ಸಂಘಟನೆಯಿಂದ ಅಲ್ಲಿ ಜೂನಿಯರ್ ರೆಡ್ ಕ್ರಾಸ್ ಯೂನಿಟ್ಸನ್ನು ತೆರೀಬೇಕು ಅಂತಿದೆ. ಇದಕ್ಕಾಗಿ ಮಾನ್ಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತರಿಂದ ಕೂಡ ಒಂದು ಪ್ರತಿಯೊಂದು ಶಾಲೆಯವರು ಈ ರೆಡ್ ಕ್ರಾಸ್ ಸಂಸ್ಥೆಯಲ್ಲಿ ತಮ್ಮ ಶಾಲೆಯ ಜೂನಿಯರ್ ರೆಡ್ ಕ್ರಾಸ್ ಸಂಸ್ಥೆಯ ಯೂನಿಟನ್ನು ನೋಂದಣಿ ಮಾಡಬೇಕು ಅಂತ ಇದೆ. ಅದಕ್ಕಾಗಿ 100 ರೂಪಾಯಿ ಏನದಲ್ಲ ಶುಲ್ಕವನ್ನು ಭರಿಸಬೇಕಾಗ್ತದೆ, ಅದನ್ನು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಗೆ ಕೊಡಬೇಕು. ಆ 100 ರೂಪಾಯಿಯನ್ನು ನಿಮ್ಮ ಶಾಲೆಯ ಆರ್ಆರ್ ಫಂಡ್ನಿಂದ ಕೊಡಬೇಕಂತ ಕೂಡ ಆಯುಕ್ತರು ತಮ್ಮ ಸುತ್ತೋಲೆಯಲ್ಲಿ ಅದನ್ನು ತಿಳಿಸಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತು ಉತ್ತರ ವಲಯದ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಏಕೀಕರಣ ಮತ್ತು ಚಳುವಳಿ ಈ ಕುರಿತು ಉಪನ್ಯಾಸ ಕಾರ್ಯಕ್ರಮವು ಕಲಬುರಗಿ ನಗರದ ಸತ್ಯಂ ಕಾಲೇಜಿನಲ್ಲಿ ಜರುಗಿತು.
ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಉತ್ತರ ವಲಯದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕರ್ನಾಟಕ ಏಕೀಕರಣ ಮತ್ತು ಚಳುವಳಿ ಎಂಬ ವಿಷಯದ ಕುರಿತು ಉಪನ್ಯಾಸ ಕಾರ್ಯಕ್ರಮವು ದಿನಾಂಕ 7 ನವೆಂಬರ್ 2019 ಗುರುವಾರದಂದು ಬೆಳಗ್ಗೆ 10:30 ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ರಸ್ತೆಯಲ್ಲಿರುವ ಸತ್ಯಂ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಮರನಾಥ್ ಪಾಟೀಲ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸುರೇಶ್ ಬಡಗೇರ ಆಗಮಿಸಿದ್ದರು. ಉಪನ್ಯಾಸಕರಾಗಿ ಪತ್ರಕರ್ತರು ಹಾಗೂ ಚಿಂತಕರಾದ ಸೂರ್ಯಕಾಂತ ಜಮಾದಾರ ಆಗಮಿಸಿದ್ದರು. ಅತಿಥಿಗಳಾಗಿ ಪತ್ರಕರ್ತರು ಹಾಗೂ ಬರಹಗಾರರಾದ ಶ್ಯಾಮಸುಂದರ ಕುಲಕರ್ಣಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಸಾಹಿತಿಗಳು ಹಾಗೂ ಸತ್ಯಂ ಪದವಿ ಪೂರ್ವ ಮಹಾವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರಾದ ಬಿಎಚ್ ನೀರಗುಡಿ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಕಸಾಪ ಕಲಬುರಗಿ ಉತ್ತರ ವಲಯದ ಅಧ್ಯಕ್ಷರಾದ ಲಿಂಗರಾಜ ಸಿರಗಾಪುರ ಆಗಮಿಸಿದ್ದರು. ಕನ್ನಡ ಪರ ಹೋರಾಟಗಾರರಾದ ನಂದಕುಮಾರ ನಾಗಭುಜಂಗೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಇವತ್ತು ಈ ಒಂದು ತಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವಂತಹ ಕನ್ನಡ ರಾಜ್ಯೋತ್ಸವ ಅಂಗವಾಗಿ 64ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕರ್ನಾಟಕ ಏಕೀಕರಣ ಮತ್ತು ಚಳುವಳಿಗಳು ಏಕೀಕರಣ ಇದ್ರ ಬಗ್ಗೆ ನಾನೇನು ಇದ್ರ ಬಗ್ಗೆ ಸ್ತೋಸ್ತರವಾಗಿ ಹೇಳೋದಿಲ್ಲ. ಇದಕ್ಕೆ ವಿಶೇಷವಾಗಿ ಉದ್ಘಾಟನೆ ಮಾತಾಡ್ತಾರೆ. ಆಮೇಲೆ ಇದಕ್ಕೆ ಅಂತ ಹೇಳಿ ತಮಗೆಲ್ಲ ಅದು ಇದ್ರ ಏಕೀಕರಣ ಬಗ್ಗೆ ಗೊತ್ತಾಗಬೇಕಂತ ಹೇಳಿ ಇವತ್ತು ನಮ್ಮ ಉಪನ್ಯಾಸ ಕಾರ್ಯಕ್ರಮಕ್ಕೆ ಇದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಸನ್ಮಾನ್ಯ ಶ್ರೀ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಹಿರಿಯರು ನಮ್ಮ ಬಗ್ಗೆ ಚಿಂತನೆ ಮಾಡುವಂಥ ಈ ಭಾಗದ ಒಂದು ನೆಚ್ಚಿನ ನಮ್ಮ ನಿಮ್ಮ ನೆಚ್ಚಿನ ನಾಯಕರಾದಂಥ ಶ್ರೀ ಅಮರನಾಥ್ ಪಾಟೀಲ್ ಸಾಹೇಬರೇ, ಅದೇ ರೀತಿ ನಮ್ಮ ಸಹೋದರರ ಮತ್ತು ಮಿತ್ರರಾದಂಥ ಈಗಾಗಲೇ ನೂತನವಾಗಿ ಆಯ್ಕೆಗೊಂಡಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಸನ್ಮಾನ್ಯ ಶ್ರೀ ಸುರೇಶ್ ಬಡಗೇರ್ ಸಾಹೇಬರೇ, ಅದೇ ರೀತಿ ಉಪನ್ಯಾಸಕರಾಗಿ ಇವತ್ತಿನ ಈ ಎಲ್ಲ ತಮಗೆ ಕರ್ನಾಟಕ ಏಕೀಕರಣ ಏನಪ್ಪ ಅಂತಂದ್ರೆ ಅದರ ಬಗ್ಗೆ ವಿಸ್ತಾರವಾಗಿ ಉಪನ್ಯಾಸ ಮಾಡೋದಕ್ಕೆ ಆಗಮಿಸಿರುವಂಥ ವಿಜಯ ಕರ್ನಾಟಕ ಪತ್ರಿಕೆಯ ಮುಖ್ಯ ವರದಿಗಾರರಾದಂಥ ಪತ್ರಕರ್ತರು ಹಾಗೂ ಈ ಭಾಗದ ಒಂದು ಚಿಂತಕರಾದಂಥ ಸನ್ಮಾನ್ಯ ಶ್ರೀ ಸೂರ್ಯಕಾಂತ್ ಜಮದಾರ್ ಸಾಹೇಬರೇ, ಅದೇ ರೀತಿ ಇನ್ನೋರ್ವ ಅತಿಥಿಗಳಾಗಿ ವಿಜಯವಾಣಿ ದಿನಪತ್ರಿಕೆಯ ಮುಖ್ಯ ವರದಿಗಾರರು ಹಾಗೂ ನಮ್ಮ ಮಿತ್ರರು ಮತ್ತು ನಮ್ಮ ಮಾರ್ಗದರ್ಶಕರಂತೂ ಹೇಳಿದ್ರು ತಪ್ಪಾಗಲ್ಲ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂಥ ಶ್ರೀ ಶ್ಯಾಮಸುಂದರ ಕುಲಕರ್ಣಿ ಸಾಹೇಬರು ಕೂಡ ಅವರಿಗೆ ಒಂದು ನಮ್ಮ ವಿಶೇಷವಾಗಿ ನಾವು ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಅದೇ ರೀತಿ ಈ ಕಾಲೇಜಿನಲ್ಲಿ ನಾವು ನಿಮ್ಮ ಕಾಲೇಜಿನಲ್ಲಿ ನಾವು ಒಂದು ಉಪನ್ಯಾಸ ಕಾರ್ಯಕ್ರಮ ಹಾಕೋತೀವಿ ಅಂಥೇಳಿ ಅಂದಾಗ ನಮ್ಮ ಬಿಎಚ್ ನಡುಗಡಿ ಸರ್ ಅವರಂತೂ ನಮಗೆ ಯಾವಾಗಲೂ ಪ್ರತಿ ಬಾರಿ ಮತ್ತು ಪ್ರತಿ ಸಲ ನಮಗೆ ಹೊಸ ಹೊಸ ವಿಷಯಗಳಲ್ಲಿ ಮತ್ತು ಹೊಸ ಹೊಸ ಚಿಂತನೆಗಳು ನಮಗೆ ಹೇಳ್ತಾ ಈ ಒಂದು ಕಾಲೇಜಿನಲ್ಲಿ ನಾವು ಕಾರ್ಯಕ್ರಮ ಮಾಡಲಿಕ್ಕೊಟ್ಟಂಥ ಅವರಿಗೆ ಬಿಎಚ್ ನಿಲುಗಡೆ ಸರ್ ಅವರೇ ಮತ್ತು ಅವರ ಆಡಳಿತ ಮಂಡಳಿ ಎಲ್ಲ ಸದಸ್ಯರು ಅಂತ ಹೇಳ್ಬೋದು. ಅವ್ರಿಗೆ ಕೂಡ ನಾವು ವಿಶೇಷವಾಗಿ ಧನ್ಯವಾದ ಅಂತ ಹೇಳ್ತೀನಿ. ಈ ಕಾರ್ಯಕ್ರಮದಲ್ಲಿ ಗೌರವ ಕಾರ್ಯದರ್ಶಿಗಳಾದ ಜಿಜಿ ವಣಿಕ್ಯಾಳ, ಅಶೋಕ ಕಮಲಾಪುರ, ಗೌರವ ಕೋಶಾಧ್ಯಕ್ಷರಾದ ಬಿ ಜಯಸಿಂಗ, ಸಂಚಾಲಕರಾದ ಸಾಜಿದ್ ಅಲಿ ರಂಜೋಳ್ವಿ, ಆನಂದ ಕಪ್ಪನೂರ ಹಾಗೂ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳಾದ ಬಾಬಾ ಫಕ್ರುದ್ದೀನ ಸೇರಿದಂತೆ ಅನೇಕ ಜನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು. ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆಯ ವತಿಯಿಂದ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಕುರಿತು ವಿಚಾರ ಸಂಕಿರಣವು ಕಲಬುರಗಿ ನಗರದ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ಜರುಗಿತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯ ಕಲಬುರಗಿ ಹಾಗೂ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಕುರಿತು ವಿಚಾರ ಸಂಕಿರಣವು ದಿನಾಂಕ 7 ನವೆಂಬರ್ 2019 ಗುರುವಾರದಂದು ಬೆಳಗ್ಗೆ 10:30 ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ HKES ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಮಹಿಳಾ ಪಾಲಿಟೆಕ್ನಿಕ್ ಆವರಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ಅಫಜಲ್ಪುರ ಮತಕ್ಷೇತ್ರದ ಶಾಸಕರಾದ MY ಪಾಟೀಲ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಿವಾನಂದ ದೇವರಮನಿ ವಹಿಸಿದ್ದರು. ಗೌರವ ಸನ್ಮಾನ ಸ್ವೀಕರಿಸಲು ಗೋದುತಾಯಿ ದೊಡ್ಡಪ್ಪ ಕಲಾ ಮತ್ತು ವಾಣಿಜ್ಯ ಪದವಿ ಮಹಿಳಾ ಮಹಾವಿದ್ಯಾಲಯದ ಚಿತ್ರಕಲಾ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಶಾಂತಲಾ ಅಪ್ಪ ಹಾಗೂ ವೀರಶೈವ ಲಿಂಗಾಯತ ಮಹಾಸಭಾ ಕಲಬುರಗಿಯ ನೂತನ ಅಧ್ಯಕ್ಷರಾದ ಡಾಕ್ಟರ್ ಶರಣಕುಮಾರ ಎಂ ಮೋದಿ ಆಗಮಿಸಿದ್ದರು. ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಭಾರತ ದೇಶದಲ್ಲಿ ಜನಸಂಖ್ಯೆ ಅನುಗುಣವಾಗಿ
ಎಷ್ಟು ಪುರುಷರಿದ್ದಾರೆ ಅಷ್ಟೇ ಸ್ತ್ರೀಯರು ಕೂಡ ನಮ್ಮ ದೇಶದಲ್ಲಿ ಇದ್ದಾರೆ. ಆದ್ದರಿಂದ ಇವತ್ತು ಏನೇ ಕಾರ್ಯ ಆದರೂ ಕೂಡ ಒಂದು ಕೈಯಿಂದ ಚಪ್ಪಾಳೆ ಬಾರಿಸೋಕ್ಕಾಗುತ್ತೆ, ಎರಡು ಕೈಗಳು ಕೆಲಸ ಮಾಡಿದ್ರೆ ಆ ಚಪ್ಪಾಳೆ ಏನು ಶಬ್ದ ಬರ್ತದೆ. ಆದ್ದರಿಂದ ಇವತ್ತು ಪುರುಷ ಮತ್ತು ಮಹಿಳೆ ಯಾವುದೂ ಭೇದವನ್ನು ತರದೆ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಬೇಕಾಗ್ತದೆ. ಇವತ್ತು ಭಾಳ ಅತ್ಯುತ್ತಮವಾದಂಥ ವಿಷಯದ ಬಗ್ಗೆ ನಾವು ಚಿಂತನೆ ಕಾರ್ಯಕ್ರಮ ಯಶಸ್ವಿಯವರು ಅಂದುಕೊಂಡಿದ್ದಾರೆ. ಇವತ್ತು ಹುಡುಗನ ಹಿಡಿದ ಕೈಗಳು ಖಡ್ಗ ಹಿಡಿಯಬಾರದೇಕೆ ಅನ್ನೋದು ಒಂದು ನಮ್ಮ ಪ್ರಶ್ನೆ. ಆದರೆ ಇವತ್ತು ಉದಾಹರಣೆ ಕಿತ್ತೂರು ರಾಣಿ ಚೆನ್ನಮ್ಮ ಈ ನಾಡಿನಲ್ಲಿ ಹುಟ್ಟಿ ಇವತ್ತು ಭಾರತದ ಸ್ವತಂತ್ರದ ಕಹಳೆ ಊದತಕ್ಕಂಥ ಪ್ರಥಮ ಮಹಿಳೆ ಯಾರಾದರೂ ಇದ್ದರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿ. ವಿಷಯ ಮಂಡನೆ ಮಾಡಲು ನೀಲಮ್ಮನ ಬಳಗ ಕಲಬುರಗಿಯ ಅಧ್ಯಕ್ಷರಾದ ಜಯಶ್ರೀ ಚಟ್ನಳ್ಳಿ ಆಗಮಿಸಿದ್ದರು. ಎಚ್ಕೆಎಸ್ ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಡಾ ಸುಜಾತಾ ಬಿರಾದಾರ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಹಿಳಾ ಪಾಲಿಟೆಕ್ನಿಕ್ನ ಪ್ರಾಚಾರ್ಯರಾದ ಎನ್ಜಿ ಪಾಟೀಲ, ಎಚ್ಕೆಎಸ್ ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಸಲಹೆಗಾರರಾದ ತೇಜಸ್ವಿನಿ ಕರಡ್ಡಿ ಹಾಗೂ ಮಹಿಳಾ ಪ್ರಗತಿಪರ ಚಿಂತಕರ ವೇದಿಕೆಯ ಅಧ್ಯಕ್ಷರಾದ ಡಾ ನಾಗರತ್ನ ಬಿ ದೇಶಮಾನೆ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಎಚ್ಕೆಎಸ್ ಬಾಲಕಿಯರ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕರ್ನಾಟಕ ಪ್ರೀಮಿಯರ್ ಲೀಗ್ ಕೆಪಿಎಲ್ ಕ್ರಿಕೆಟ್ ಪಂದ್ಯಾವಳಿಯ ಕ್ರಿಕೆಟ್ ಬೆಟ್ಟಿಂಗ್ ಮತ್ತು ಮ್ಯಾಚ್ ಫಿಕ್ಸಿಂಗ್ ಪ್ರಕರಣದ ತನಿಖೆ ತೀವ್ರಗೊಳಿಸಿರುವ ಕೇಂದ್ರ ಅಪರಾಧ ವಿಭಾಗ ಸಿಸಿಬಿ ಪೊಲೀಸರು ಬಳ್ಳಾರಿ ತಂಡದ ನಾಯಕ ಸೇರಿ ಇಬ್ಬರನ್ನು ಬಂಧಿಸಿದ್ದಾರೆ. ಬಳ್ಳಾರಿ ತಂಡದ ನಾಯಕ ಸಿಎಂ ಗೌತಮ್ ಮತ್ತು ಆಟಗಾರ ಅಬ್ರಾರ್ ಖಾಜಿ ಬಂಧಿತ ಆರೋಪಿಗಳಾಗಿದ್ದು ಹೆಚ್ಚಿನ ವಿಚಾರಣೆ ನಡೆಸಲಾಗಿದೆ ಎಂದು ಜಂಟಿ ಪೊಲೀಸ್ ಕಮಿಷನರ್ ಸಂದೀಪ ಪಾಟೀಲ ತಿಳಿಸಿದ್ದಾರೆ. ದೇಶಾದ್ಯಂತ ತೀವ್ರ ಕುತೂಹಲ ಕೆರಳಿಸಿರುವ ರಾಮ ಜನ್ಮಭೂಮಿ ಮತ್ತು ಬಾಬರಿ ಮಸೀದಿ ಭೂಮಿ ವಿವಾದದ ಪ್ರಕರಣದ ಅಂತಿಮ ತೀರ್ಪು ಸದ್ಯದಲ್ಲಿ ಪ್ರಕಟವಾಗಲಿದ್ದು ಈ ಸಂಬಂಧ ಪ್ರಧಾನಿ ನರೇಂದ್ರ ಮೋದಿ ಅವರು ತನ್ನ ಸಚಿವ ಸಂಪುಟದ ಸಚಿವರ ಬಾಯಿಗೆ ಬೀಗ ಹಾಕಿಕೊಳ್ಳುವಂತೆ ಕಟ್ಟುನಿಟ್ಟಿನ ಫರ್ಮಾನು ಹೊರಡಿಸಿದ್ದಾರೆ. ಬಿಟ್ಟೆನೆಂದರು ಬಿಡದು ಈ ಮಾಯೆ ಎನ್ನುವಂತೆ ಉತ್ತರ ಕರ್ನಾಟಕದಲ್ಲಿ ವರುಣ ಮತ್ತೆ ಆರ್ಭಟಿಸಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಐತಿಹಾಸಿಕ ಅಗಸ್ತ್ಯ ತೀರ್ಥ ಹೊಂಡ ತುಂಬಿ ಹರಿಯುತ್ತಿದ್ದು ಬೆಟ್ಟದಿಂದ ಹರಿದು ಬಂದ ಮಳೆ ನೀರು ಅಗಸ್ತ್ಯ ತೀರ್ಥ ಹೊಂಡಕ್ಕೆ ಸೇರುತ್ತಿರುವ ಹಿನ್ನೆಲೆಯಲ್ಲಿ ಸ್ಥಳೀಯರು ಪರದಾಡುವಂತಹ ಪರಿಸ್ಥಿತಿ ಉದ್ಭವಿಸಿತು. ಅಲ್ಲದೆ ಓಣಿಯೊಳಗೆ ಅಗಸ್ತ್ಯ ತೀರ್ಥ ಹೊಂಡದ ನೀರು ನುಗ್ಗಿದ್ದು ಬಾದಾಮಿ ನಗರದ ಉಳ್ಳಾಗಡ್ಡಿ ಓಣಿ ಕಳ್ಳಿಪೇಟೆಯ ರಸ್ತೆಗಳೆಲ್ಲ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಹಾರಾಷ್ಟ್ರದಲ್ಲಿ ನೂತನ ಸರ್ಕಾರ ರಚನೆ ಸಂಬಂಧ ರಾಜಕೀಯ ಬೆಳವಣಿಗೆಗಳು ಕ್ಷಣಕ್ಕೊಂದು ತಿರುವು ಪಡೆಯುತ್ತಿದ್ದು ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿ ಬಿರುಕು ಕಾಣಿಸಿಕೊಳ್ಳುವ ಹಂತ ತಲುಪಿವೆ. ವೈದ್ಯರ ಮೇಲೆ ಹಲ್ಲೆ ನಡೆಸಿದ ಕರವೇ ಕಾರ್ಯಕರ್ತರ ಬಂಧನಕ್ಕೆ ಆಗ್ರಹಿಸಿ ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಹಾಗೂ ಕಿರಿಯ ವೈದ್ಯರ ಪ್ರತಿಭಟನೆ ಮುಂದುವರೆದಿದೆ. ಸರ್ಕಾರಿ ಸ್ವಾಮ್ಯದ ಎಚ್ಎಎಲ್ನಿಂದ ದೇಶೀಯವಾಗಿ ತಯಾರಾಗುವ 300 ಯುದ್ಧ ವಿಮಾನಗಳು ಮತ್ತು ತರಬೇತಿ ವಿಮಾನಗಳನ್ನು ಕೊಳ್ಳುವುದಕ್ಕೆ ಭಾರತೀಯ ವಾಯುಪಡೆ ಬದ್ಧವಾಗಿದೆ ಎಂದು ವಾಯುಪಡೆಯ ಮುಖ್ಯಸ್ಥರು ಸರ್ಕಾರಕ್ಕೆ ಹೇಳಿದ್ದಾರೆ. ಭಾರತಕ್ಕೆ ತನ್ನನ್ನು ಗಡಿಪಾರು ಮಾಡಿದರೆ ತನ್ನನ್ನು ತಾನೇ ಹತ್ಯೆ ಮಾಡಿಕೊಳ್ಳುವುದಾಗಿ ಜೈಲು ಪಾಲಾಗಿರುವ ವಂಚಕ ನೀರವ್ ಮೋದಿ ನ್ಯಾಯಾಧೀಶರಿಗೆ ಬೆದರಿಕೆ ಹಾಕಿದ್ದಾನೆ ಎಂದು ತಿಳಿದು ಬಂದಿದೆ.
ಮಹಾ ಚಂಡಮಾರುತ ಬಲಹೀನವಾಗಿ ಅರಬ್ಬಿ ಸಮುದ್ರದ ಒಳಗೆ ಕಣ್ಮರೆಯಾಗುವುದರೊಂದಿಗೆ ಮಹಾರಾಷ್ಟ್ರ ಹಾಗೂ ಗುಜರಾತ್ ನಿವಾಸಿಗಳು ನಿರಾಳತೆ ಅನುಭವಿಸಿದರೂ ಸಹ ಇದೀಗ ಹೊಸದಾಗಿ ಬಂಗಾಳಕೊಲ್ಲಿಯಲ್ಲಿ ಬುಲ್ಬುಲ್ ಚಂಡಮಾರುತ ಹುಟ್ಟಿಕೊಳ್ಳುವ ಸಾಧ್ಯತೆಗಳಿದ್ದು ಇದು ಒಡಿಶಾ ಮೇಲೆ ತನ್ನ ವಕ್ರದೃಷ್ಟಿ ಬೀರುವ ಸಂಭವಗಳು ಇವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಮ್ಮು ಕಾಶ್ಮೀರ ನೂತನ ಕೇಂದ್ರಾಡಳಿತ ಪ್ರದೇಶದ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಗಿರೀಶ್ ಚಂದ್ರ ಅವರನ್ನು ಗುರಿಯಾಗಿರಿಸಿಕೊಂಡು ದಾಳಿ ನಡೆಸಲು ಪಾಕ್ ಮೂಲದ ಐಸಿಸ್ ಬೆಂಬಲಿತ ಉಗ್ರಪಡೆಗಳು ಯೋಜನೆ ರೂಪಿಸಿವೆ ಎಂದು ಗುಪ್ತಚರ ಸಂಸ್ಥೆ ಎಚ್ಚರಿಸಿದೆ. ವಿಧಾನಸಭೆಯ ಮಾಜಿ ಅಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ 17 ಶಾಸಕರನ್ನು ಅನರ್ಹಗೊಳಿಸಿರುವ ಸಂಬಂಧ ಸುಪ್ರೀಂಕೋರ್ಟ್ ನಾಳೆ ಐತಿಹಾಸಿಕ ತೀರ್ಪನ್ನು ನೀಡಲಿರುವುದು ರಾಜ್ಯ ರಾಜಕಾರಣದ ಬೆಳವಣಿಗೆಗೆ ಹೊಸ ದಿಕ್ಸೂಚಿಯಾಗಿ ಪರಿಣಮಿಸಲಿದೆ. ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ರಾಜ್ಯ ಸರ್ಕಾರದ ಸಂಕಲ್ಪ ಎಂದು ಹೇಳಿರುವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರೈತರಿಗೆ ಬೆಂಬಲ ಬೆಲೆ ನೀಡುವ ಜೊತೆಗೆ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸಲು ಆದ್ಯತೆ ನೀಡುವುದಾಗಿ ಹಾವೇರಿಯಲ್ಲಿ ತಿಳಿಸಿದ್ದಾರೆ. ಜೆಡಿಎಸ್ ವರಿಷ್ಠ ಎಚ್ಡಿ ದೇವೇಗೌಡ ಹಾಗೂ ತಮ್ಮ ನಡುವೆ ಉತ್ತಮ ಸಂಬಂಧವಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಷ್ಟ್ರ ರಾಜಧಾನಿ ದೆಹಲಿ ಸೇರಿದಂತೆ ಉತ್ತರ ಭಾರತದಲ್ಲಿ ದೀಪಾವಳಿಯ ನಂತರ ವಾಯುಮಾಲಿನ್ಯ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಪರಿಣಾಮ ವಾರಣಾಸಿಯ ದೇವಾಲಯಗಳಲ್ಲಿಯೂ ದೇವರಿಗೆ ಮಾಸ್ಕ್ ಹಾಕಿ ಪೂಜೆ ನಡೆಸಿರುವ ಘಟನೆ ನಡೆದಿದೆ. ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ನಗರ ಪಟ್ಟಣ ಪ್ರದೇಶದಲ್ಲಿ ಬೀದಿ ದೀಪಗಳನ್ನು ದಿನದಲ್ಲಿಯೂ ಉರಿಸಲಾಗುತ್ತಿದೆ. ವಿದ್ಯುತ್ ಸಂಪನ್ಮೂಲ ಸಂಗ್ರಹಣೆ ನಿಟ್ಟಿನಲ್ಲಿ ಅನಗತ್ಯ ದಿನದಲ್ಲಿಯೂ ವಿದ್ಯುತ್ ದೀಪಗಳು ಉರಿಯದಂತೆ ಎಚ್ಚರಿಕೆ ವಹಿಸಿ ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ಸ್ಥಳೀಯ ಸಂಸ್ಥೆಗಳ ಮುಖ್ಯಸ್ಥರಿಗೆ ಸೂಚನೆ ನೀಡಿದ್ದಾರೆ. ಸಂತಶ್ರೇಷ್ಠ ಕವಿ ಕನಕದಾಸರ ಜಯಂತ್ಯುತ್ಸವವನ್ನು ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ನವೆಂಬರ್ 15ರಂದು ಅರ್ಥಪೂರ್ಣವಾಗಿ ಆಚರಿಸಲು ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ಶಂಕರಪ್ಪ ವಣಿಕ್ಯಾಳ ಅವರ ಅಧ್ಯಕ್ಷತೆಯಲ್ಲಿ ಬುಧವಾರ ಜರುಗಿದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಸಾಮಾನ್ಯ ಮೂಲ ಅನುದಾನ, ಎಸ್ಎಫ್ಸಿ ಅನುದಾನ ಹಾಗೂ 13 ಮತ್ತು 14ನೇ ಹಣಕಾಸು ಆಯೋಗದ ಅನುದಾನದ ಅಡಿಯಲ್ಲಿ ಕಳೆದ 3-4 ವರ್ಷಗಳ ಹಿಂದೆ ಆರಂಭಿಸಿದ ಕಾಮಗಾರಿಗಳು ಇನ್ನೂ ಪ್ರಗತಿಯಲ್ಲಿವೆ. ಅವುಗಳನ್ನು ಚುರುಕುಗೊಳಿಸಿ ಶೀಘ್ರ ಪೂರ್ಣಗೊಳಿಸಬೇಕು ಎಂದು ಜಿಲ್ಲಾಧಿಕಾರಿ ಶರತ್ ಬಿ ಅವರು ಪಾಲಿಕೆಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಯಚೂರು ತಾಲೂಕಿನ ಚಂದ್ರಬಂಡ ಗ್ರಾಮದ ಮಹಾದೇವ್ ನರಸಪ್ಪ ಅವರು ಬೆಳಗ್ಗೆ ಕ್ರಿಮಿನಾಶಕ ಔಷಧಿ ಸಿಂಪಡಣೆ ಮಾಡುವ ಸಂದರ್ಭದಲ್ಲಿ ಔಷಧ ದೇಹಕ್ಕೆ ತಗುಲಿ ಮರಣ ಹೊಂದಿದ್ದರು. ಈ ಹಿನ್ನೆಲೆಯಲ್ಲಿ ರೈತ ಸಂಜೀವಿನಿ ಅಪಘಾತ ವಿಮಾ ಯೋಜನೆಯಡಿ ಕೃಷಿ ಮಾರಾಟ ಮಂಡಳಿ ಕಲಬುರಗಿ ವಿಭಾಗೀಯ ಕಾರ್ಯಾಲಯದ ಪ್ರಧಾನ ವ್ಯವಸ್ಥಾಪಕರಾದ ಚಂದ್ರಕಾಂತ್ ಪಾಟೀಲ ಅವರು ಬುಧವಾರ ಮೃತರ ವಾರಸುದಾರರಾದ ಅವರ ಪತ್ನಿ ಮಲ್ಲಮ್ಮ ಮಹಾದೇವ ಅವರಿಗೆ 1 ಲಕ್ಷ ರೂಪಾಯಿಗಳ ಪರಿಹಾರ ಮೊತ್ತದ ಚೆಕ್ ಅನ್ನು ವಿತರಿಸಿದರು. ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಶ್ರಾವಸ್ತಿ ಟ್ರಸ್ಟ್ ಮತ್ತು ಎನ್ಜಿ ಜಿಮ್ಖಾನಾ ಕ್ರಿಕೆಟ್ ವಿಂಗ್ ಆಯೋಜಿಸಿದ ಅಂತರ್ಶಾಲಾ ಮಟ್ಟದ ಟಿ20 ಕ್ರಿಕೆಟ್ ಪಂದ್ಯಾವಳಿಯನ್ನು ಬ್ಯಾಟ್ ಬೀಸುವ ಮೂಲಕ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲನೆ ನೀಡಿದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್ ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.